ಎಸ್ ಎಂಬತ್ತೊಂಬತ್ತು ನೀವು ಹೇಳಿದ್ರಿ ನನ್ನತ್ರ ದುಡ್ಡಿರಲ್ಲ ಜನ ದುಡ್ಡು ಹಾಕಿದ್ರು ಓಡಾಡಿದ್ರು ಚುನಾವಣೆ ಗೆಲ್ಸಿದ್ರು ಅಂತ ಅದೇ ಎಂಬತ್ತೊಂಬತ್ತು ರಾಜಕಾರಣಕ್ಕೂ ಎರಡ್ ಸಾವಿರದ ಎಂಟು ರಾಜಕಾರಣಕ್ಕೂ ವ್ಯತ್ಯಾಸ ಆಗಿದೆ ದುಡ್ಡಿ ಒಂಬತ್ತರ ದುಡ್ಡಿರಲಿಲ್ಲ ತೊಂಬತ್ತೊಂಬತ್ತರಲ್ಲಿ ನಾನು ಕ್ಯಾನ್ವಾಸೇ ಮಾಡ್ಲಿಲ್ಲ ಹ್ಮ್ ಹೆಚ್ಚು ಗೆದ್ರಿ ಹೌದು ಹೇಳ್ಬಿಟ್ಟಿದೆ ಆ ಹಿಂದಿನ ಜೆ ಎಚ್ ಪಟೇಲ್ ಸರ್ಕಾರದಲ್ಲಿ ಸಾಕಷ್ಟು ವಿಶೇಷವಾದ ಅನುದಾನಗಳನ್ನು ತಂದು ಪೈಲಟ್ ಸ್ಕೀಮ್ ಅಂತ ಒಂದು ತಂದಿದ್ದೆ ವಿದ್ಯುತ್ ಶಕ್ತಿ ಇಲಾಖೆನಲ್ಲಿ ಜೆ ಎಚ್ ಪಟೇಲ್ ನೋಡ ನೀವು ಹುಡುಗ ಮಾತಾಡ್ತಾನೆ ಮಾಡ್ಲಿ ಅಂತ ಅಪ್ರೂವ್ ಮಾಡ್ಕೊಟ್ಬಿಟ್ಟಿದ್ರು ಒಂದು ಹದಿನೈದು ಸಾವಿರ ಬಾವಿ ಅನಧಿಕೃತ ಬಾವಿಗಳ ಸಕ್ರಮೀಕರಣ ಮಾಡಿಸಿದ್ದೆ ರೆಕಾರ್ಡ್ ಅದು ಇಡೀ ಸ್ಟೇಟ್ ಗೆ ಒಂದೇ ಪೈಲಟ್ ಪ್ರಾಜೆಕ್ಟ್ ನಿಂತು ನಿಂತು ಕೆಲಸ ಮಾಡಿದ್ದೆ ಜನರ ಹತ್ರ ಕೇಳಿದೆ ನಾನು ಓಟ್ ಕೇಳಕ್ ಬರಲ್ಲ ಅಂತ ಕ್ಷೇತ್ರಕ್ಕೆ ಹೋಗ್ವೆ ಹೋಗ್ವೆ ಜನ ಇಲ್ಲ ಏನ್ ನಿಮ್ ಸಮಸ್ಯೆ ಅಂತ ಕೇಳ್ತಿದ್ದೆ ಓಟ್ ಆಯ್ಕೆ ಅಂತ ಹೇಳ್ತಿರಲ್ಲ ಬ್ಯಾಲೆಟ್ಸ್ ಇಲ್ಲ ಬ್ಯಾಲೆಟ್ ಪೇಪರ್ ಇಲ್ಲ ಆಫೀಸ್ಗಳಿಲ್ಲ ವೆಹಿಕಲ್ ಇಲ್ಲ ಆತರ ಜನರ ಹತ್ರ ವಿಶ್ವಾಸಕ್ಕೆ ಬಂದ್ಬಿಟ್ಟು ಓಹ್ ಆಯ್ತಾ ಒಂದ್ ಒಂದು ಪ್ರಶ್ನೆ ಅದ ಎಂಬತ್ತೊಂಬತ್ತು ರಾಜಕಾರಣ ಆತರ ಈ ಜನ ಬದಲಾಗವ್ರೆ ರಾಜಕಾರಣ ಮೂಟೆ ಮೂಟೆಗಟ್ಟೆ ದುಡ್ಡು ತುಂಬ ಬಂದವರ ಮುಂದೆ ಅವ್ರೆ ಅಂತ ಅನ್ಸಿಲ್ವಾ ನಿಮ್ಗೆ ಎರಡ್ ಸಾವಿರದ ಒಂಬತ್ತು ಎಂಟ್ರ ಚುನಾವಣೆ ಸಂದರ್ಭದಲ್ಲಿ ಎರಡ್ ಸಾವಿರದ ಅನುಭವ ಆಗೋಯ್ತು ಅಲ್ವಾ ಎರಡ್ ಸಾವಿರದ ನಾಲ್ಕಕ್ಕೆ ಅನುಭವ ಆಯ್ತು ಈ ನನ್ ಮಾಡಿದ ಕೆಲಸ ಕೆಲಸ ಎಲ್ಲ ಬರಲ್ಲ ಸ್ವಲ್ಪ ಕೈಲಿ ಕಾಸು ಕೂಡ ಇರಬೇಕು ಜನಗಳ ತೊಂಬತ್ತಿಂದ ಎರಡ್ ಸಾವಿರ ಎಸ್ ಎಂ ಕೃಷ್ಣ ಪೀರಿಯಡ್ ಅಲ್ಲಿ ನಾನು ಮಾಡಿದ ಕೆಲಸ ಸಾಧಾರಣ ಒಂದೇ ವರ್ಷದಲ್ಲಿ ಹನ್ನೆರಡು ಸಾವಿರ ಮನೆ ತಂದು ವಿಶೇಷ ಪ್ರಾಜೆಕ್ಟ್ ಪೈಲಟ್ ಸ್ಕೀಮ್ ಮಾಡಿ ಅಷ್ಟೆಲ್ಲ ಬಡವರಿಗೆ ಮನೆ ಕಟ್ಸಿದ್ದೆ ಎಲ್ಲಾ ಜಮೀನು ಕಾವಲ್ ಭೂಮಿಗಳು ಅಕ್ರಮ ಸಕ್ರಮಕರಣ ಎಲ್ಲಾ ಮಾಡಿ ಹಾಕಿದ್ದೆ ಅಷ್ಟೆಲ್ಲ ಮಾಡಿ ಎಲ್ಲ ಊರಿಗೂ ಟಾರ್ ಮಾಡಿ ಕುಡಿಯೋ ನೀರು ಮಾಡಿ ವಿದ್ಯುಚ್ಛಕ್ತಿ ಸ್ಟೇಷನ್ಗಳು ಮಾಡಿ ಕಂಪ್ಲೀಟ್ ಇನ್ಫ್ರಾಸ್ಟ್ರಕ್ಚರ್ ಮಾಡಿದಾಗ ಹದಿನೆಂಟು ಓಟಿಗೆ ಬಂದೆ ಅದೇ ಹೇಳ್ತಿರೋದು ಇಷ್ಟೆಲ್ಲ ಯಾಕೆ ಅವತ್ತು ಆ ಸಂದರ್ಭಕ್ಕೆ ಅತಿ ಹೆಚ್ಚು ಹಣ ಖರ್ಚು ಮಾಡ್ತಕ್ಕಂಥ ವ್ಯವಸ್ಥೆ ಪ್ರಾರಂಭ ಒಂದು ಚರ್ಚೆ ನಡೀತಾ ಇರುತ್ತೆ ಶಿವರಾಮ್ ಅವ್ರನ್ನ ರಾಜಕೀಯವಾಗಿ ಚುನಾವಣಾ ರಾಜಕೀಯದಲ್ಲಿ ಫೇಸ್ ಮಾಡೋಕ್ಕಾಗದಿರೋರು ಕ್ಷೇತ್ರ ಕಿತ್ಕೊಂಡು ಹಂಚು ಬಿಟ್ಟು ಅಲ್ಲಿ ಗೆದ್ಬಿಟ್ರು ಅಂತ ಹೇಳ್ತಾರೆ ಕೆಲವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಅಂತ ಗಾಳಿ ಬಂದು ಇಡೀ ಜಿಲ್ಲೆ ಒಬ್ಬನೇ ಉಳ್ಕೊಂಡವನು ಹದಿನೆಂಟು ಟೋಟಲಿ ಅಂದ್ರೆ ಆ ಕೆಲಸ ಜನರ ಕಾರ್ಯಕರ್ತರ ಹೋರಾಟ ಅವ್ರ ಬದ್ಧತೆ ನನ್ನನ್ನು ಅವತ್ ಗೆಲ್ಸಿತ್ತು ಗಾಳಿನಲ್ಲಿ ಎರಡ್ ಸಾವಿರದ ಅಲ್ಲಿ ಎಲ್ಲಾ ಶ್ರೀಕಂಠಯ್ಯ ಪುಸ್ವಾಮಿಗೌಡ್ರಲ್ಲ ಮೂವತ್ತು ಮೂವತ್ತೈದು ಸಾವಿರದ ಸೋತೋದ್ರು ಅದು ಹದಿನೆಂಟು ಉಳ್ಕೊಂಡು ದೊಡ್ಡ ವಿಚಾರ